ಇಂದಿನ ನಮ್ಮ ತರಗತಿಯಲ್ಲಿ ಕೃಷ್ಣೇಗೌಡ ಆನೆ ಎಂಬ ದೀರ್ಘಕಥೆದ ಮೂರನೆಯ ಅಧ್ಯಾಯವನ್ನ ನಮ್ಮ ತರಗತಿಯಲ್ಲಿ ಚರ್ಚಿಸುತ್ತಾ ಹೋಗೋಣ. ಈಗಾಗಲೇ ಮೊದಲ ಅಧ್ಯಾಯ ಹಾಗೂ ದ್ವಿತೀಯ ಅಧ್ಯಾಯದಲ್ಲಿ ಲೇಖಕರು ದುರ್ಗಪ್ಪನ ಒಂದು ಸಮಸ್ಯೆ ಏನು ಅಂತನ್ನ ನಾವು ಆಲಿಸಿದ್ದೀವಿ. ಈಗ ಅದರ ಮುಂದುವರಿದ ಭಾಗ ಯಾವ ರೀತಿಯಲ್ಲಿದೆ ಎಂಬುದನ್ನ ನೋಡುತ್ತಾ ಹೋಗೋಣ. ದುರ್ಗಪ್ಪ ನನ್ನ ಬಳಿ ಹೊಡೆದಿತ್ತಕೊಂಡು ಹೋಗಿ ಮೂರು ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದ್ರೆ ಲೈನ್ ಮೈ ನಾರಾಯಣನ ಜೊತೆ ಕೈ ಮೈ ಕೆರೆದುಕೊಳ್ಳುತ್ತಾ ನಿಂತಿದ್ದ. ಯಾರು ಲೈನ್ ಮೈ ದುರ್ಗಪ್ಪ? ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ನಾನು ದುರ್ಗಪ್ಪನ ಬಳಿ ಕೊಡಲಿಕ್ಕೆ ಮೂರು ದಿನ ಆಯಿತು, ಆದರೂ ಸಹ ನನಗೆ ಕೊಡಲಿಕ್ಕೊಳ್ಳಿಲ್ಲ. ನಾನು ಒಂದು ದಿನ ಪೋಸ್ಟ್ ಆಫೀಸ್ ಕಡೆ ಹೋಗ್ಬೇಕಾದ ಅಂದ್ರೆ ಅಂತ ಸಂದರ್ಭದಲ್ಲಿ ಲೈನ್ ಮೆನ್ ನಾರಾಯಣ ಜೊತೆ ಲೈನ್ ಮೆನ್ ದುರ್ಗಪ್ಪ ಇಬ್ರು ಒಬ್ಬರಿಗೊಬ್ರು ಜಗಳಕ್ಕೆ ನಿಂತಿದ್ದರು. ಇದೇನಿದು ನಾರಾಯಣ ದುರ್ಗಪ್ಪ ಜಗಳ ಮಾಡಿದಾರಲ್ಲ ಅಂತ ನಾನು ಅಲ್ಲೇ ಸ್ಕೂಟ್ ಅನ್ನ ನಿಲ್ಲಿಸುತ್ತಾರೆ ಲೇಖಕರು. ಏನಯ್ಯ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ತಾಗ ಹೋದ್ಯೋ, ಪತ್ತೇನೆ ಇಲ್ವಲ್ಲ ಎಂದು ಕೇಳಿದೆ. ಏನಯ್ಯ ದುರ್ಗಪ್ಪ, ಕೊಡಲಿ ಹೋಗಿ ಎಲ್ಲಿ ಹೋದೆ? ಹೋಗಿ ನಾಲ್ಕು ದಿನ ಅದು ಅಡ್ರೆಸ್ ಇರಲ್ಲ ನಿಮ್ದು ಎಂದು ಕೇಳಿದೆ. ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಲೇಖ ಯಾರು ದುರ್ಗಪ್ಪ ಏನನ್ನು ಉತ್ತರ ಮಾಡ್ತಾನಂತಂದ್ರೆ, ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂತ, ಅದಕ್ಕೆ ಸ್ವಾಮಿ ನಾನು ಇಲ್ಲಿ ನಿಂತಿರೋದು ಅಂತ ಹೇಳ್ತಾನೆ. ಇಲ್ಲಿ ಇಲ್ಲಾಕೆ ನಿಂತಿದೆಯೋ, ಇಲ್ಲಿ ಇಲ್ಲೇನೆ ನಿಂತಿದೀಯ ದುರ್ಗಪ್ಪ ಅಂತ ಲೇಖಕರು ಕೇಳಿದ ಸಂದರ್ಭದಲ್ಲಿ, ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಿರಬೇಕಾದ್ರೆ ಫಾರೆಸ್ಟ್ ನವರು ಬಂದು ಡಿಪಾರ್ಟ್ಮೆಂಟ್ ನ ಮರ ಯಾಕೆ ಕಡಿತೀಯ ಅಂತ ಕೊಡ್ಲಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಸರ್, ಕೇಳಿದರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ ನಾಗೆ ಇಸ್ಕೋ ಅಂತಾರೆ. ನೋಡಿ ಸರ್, ನಿಮ್ ಮನೆಗೆ ಬಂದು ಕೊಳ್ಳಿದಕ್ಕೂ ಮುನ್ನ ಆ ವೈರ್ ಮೇಲೆ ಕರೆಂಟ್ ಲೈನ್ ಮೇಲೆ ಬಿದ್ದಂತಹ ಕೊಂಬೆಯನ್ನು ಸವರುತ್ತಿರಬೇಕಾದ್ರೆ ಫಾರೆಸ್ಟ್ ನವರು ಬಂದು ನನ್ನ ಕೊಡ್ಲಿಯನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ, ಕೇಳಿದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ ಬಂದು ನಿನ್ನ ಕೊಡ್ಲಿ ನಿಂತಪ್ಪ ಅಂತ ಹೇಳ್ತಿದ್ದಾರೆ ಸರ್. ಏನು ಮಾಡದ ಸಹಾಯಕ್ಕಾಗಿ ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ. ಅರೆ ಕೊಡ್ಲಿ ನಂದೇನಲ್ಲಯ್ಯ, ಏನೇ ದುರ್ಗಪ್ಪ ಮಾತಾಡ್ತೀಯ, ಕೊಡ್ಲಿ ನಂತಾನೆ, ಅದೇ ಕೊಡ್ಲಿ ತಗೊಂಡು ಹೋಗ್ತಾರೆ. ಆ ನಂತರ ಹೇಳಿದರೆ ಕೇಳ್ಬೇಕಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು ಕೇಳಿದೆ. ಸೂರತ್ ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ ನಲ್ಲಿ ಮಾಡಿ ಬಿಡೋದೆ. ಹಂಗಂತ ಹೇಳಿದ್ರೆ ಯಾರು ನಮ್ಮ ಮಾತಿಲ್ಲ ಸರ್, ಈ ಕೊಡಲಿ ನಂದಲ್ಲ, ಕೂಡಲೇ ಜನ ತೇಜಸ್ವಿ ಅವ್ರ ನೆನೆ ಅಂತ ಹೇಳಿದ್ರು ಸಹ ನನ್ನ ಮಾತನ್ನು ಆಲಿಸದೆ ಅವ್ರು ಬಂದು ತಿಳ್ಕೊಂಡು ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ. ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಲೇಖಕರು ಹೇಳ್ತಿರುವಂತಹ ಮಾತು, ನನ್ನ ಕೊಡಲಿಯ ಮೇಲೆ ನನಗೆ ಆ ರೀತಿಯಂತ ಯಾವ ಪ್ರೀತಿಯಾಗಲಿ ವ್ಯಾಮೋಹವಾಗಲಿ ಇಲ್ಲ. ಆದರೂ ನ್ಯಾಯ ಮುಖ್ಯವಲ್ಲವೇ? ಯಾವುದಕ್ಕಾದ್ರೂ ನ್ಯಾಯ ಮುಖ್ಯ? ಕೊಡಲಿಗಾಗಿಲ್ಲ, ಇಲ್ಲಿ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಇಂಥ ತಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ ಲೇಖಕರಿಗೆ. ಈ ಒಂದು ತಲೆ ಕೇಸುಗಳ ಜಾಡು ಹಿಡಿದು ಹೋಗುವುದರಿಂದ ತುಂಬಾ ಕುತೂಹಲ ಅಂತೆ. ಕಾರಣ ಏನಪ್ಪ ಅಂತಂದ್ರೆ, ಇಂಥ ಕೇಸ್ಗಳಲ್ಲಿ ಏನೋ ಒಂದು ವಿಷಯ ಅಡಗಿರುತ್ತೆ ಅಂತ ತಿಳಿದು ಅವ್ರೇನ್ ಮಾಡ್ತಾರೆ, ಅವ ಅದೇ ರೀತಿಯಾಗಿ ಕೊಡಲಿ ಯಾರು ತಿಳ್ಕೊಂಡ್ರು, ಯಾರು ತಿಳ್ಕೊಂಡ್ರು, ಈಗ ಏನು ಮಾಡ್ತಾರೆ ಅಂತ ಕೇಳಬೇಕಾಗಿ ಮುಂದಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಎಷ್ಟೋ ಕಥೆಗಳ ಮೂಲ ಶುಕ್ರ ಗೋಚರ ಮೇಲೆ ನೋಡುವುದು ಹಿಡಿಯುತ್ತದೆ. ನನ್ನ ಎಷ್ಟೋ ಕಥೆಗಳ ಮೂಲ ಅಂದ್ರೆ ಲೇಖಕರು ಕಥೆಗಳು ಬರೆಯುವುದರ ಮೂಲ ಕೆಲಸಕ್ಕೆ ಬರುವಂತಹ ಒಂದು ಸಣ್ಣ ಘಟನೆಯಿಂದನೇ ಪ್ರಾರಂಭವಾಗಿರುತ್ತವೆ ಎಂದು ಹೇಳ್ತಿದ್ದಾರೆ. ಅದು ಹೇಗೆ ನನ್ನ ಕೊಡುಗೆ ಕಿತ್ಕೊಂಡಿದ್ದಾರಂತೆ, ಒಂದು ಮಾತು ಕೇಳ್ತಿದ್ದ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸ್ ಕಡೆಗೆ ನಡೆದೆ. ಅದು ಹೇಗೆ ನನ್ನ ಕೊಡುಗೆ ಕಿತ್ಕೊಳ್ತಾರ, ಬಾ ಆಫೀಸ್ ಹೋಗ್ತಾನ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಆಫೀಸರ್ ನಾಗರಾಜ ಇರುವಂತಹ ಒಂದು ಆಫೀಸ್ಗೆ ಹೋಗ್ತಾರೆ. ಒಳಗೆ ಹೋದಾಗ ಒಳಗೆ ಫಾರೆಸ್ಟ್ ನಾಗರಾಜ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕೊಂಡು ಫೈಲ್ ಕಾಶ್ಯ ಪಕ್ಕಿದ್ದ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗ್ತದೆಂದು ತೋರುತ್ತದೆ. ವಿಚಿತ್ರ ವ್ಯಕ್ತಿಯಿಂದ ನನ್ನ ಕಡೆ ನೋಡಿದ. ನಾನು ಫಾರೆಸ್ಟ್ ಆಫೀಸ್ ಅಲ್ಲಿ ಇರುವಂತಹ ನಾಗರಾಜ್ ಹೇಳ್ಬೋದೆ, ಪೊಲೀಸ್ ಇನ್ಸ್ಪೆಕ್ಟರ್ ಹಾಕೊಳ್ತಾರಂತಹ ಖಾಕಿ ಬಟ್ಟೆಯನ್ನು ಹಾಕೊಂಡು ಒಂದು ಸ್ಟ್ಯಾಂಡರ್ಡ್ ಆಗಿ ವಿಚಿತ್ರ ಗತಿಯಿಂದ ನನ್ನ ಕಡೆ ನೋಡಿದ ಅಂತ ಹೇಳ್ತಾರೆ ಲೇಖಕರು. ಈಗಾಗಲೇ ಲೇಖಕರಿಗೂ ಹಾಗೂ ಫಾರೆಸ್ಟ್ ನಾಗರಾಜನಿಗೂ ಪರಿಚಯ ಇದೆ. ಆದರೂ ಸಹ ಒಂದು ಪೊಲೀಸ್ ಯೂನಿಫಾರ್ಮ್ ಆದ ತಕ್ಷಣ ಮನುಷ್ಯನಲ್ಲಿ ಒಂದು ವಿಚಿತ್ರವಾದಂತಹ ಗತ್ತು ಮೂಡಿ ಬರುತ್ತೆ ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಇಲ್ಲಿ ಫಾರೆಸ್ಟ್ ನಾಗರಾಜ ಕಾಣಿಸಿದ್ದಾನೆ. ಅಲ್ರಿ ನಾಗರಾಜ್,
ನಿಮ್ಮ ಪಾದಸ್ಥಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ಕೊಡಲಿ, ಆದರೆ ನನ್ನ ಕೊಡಲಿ ಯಾಕೆ ತಮ್ಮ ಆಕ್ಯದಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ ಲೇಖಕರದ್ದು. ಅಲ್ಲಿ ನಾಗರಾಜ್, ನಿಮ್ಮ ಫಾರೆಸ್ಟ್ ಮರ ಕಡಿದಿದ್ದಾರೋ ದುರ್ಗಪ್ಪ, ದುರ್ಗಪ್ಪನ ಎತ್ಕೊಂಡು ಜೈಲಿಲ್ಲ, ಅದು ಬಿಟ್ಟು ನನ್ನ ಕೊಡಲಿ ಎತ್ಕೊಂಡು ಇಟ್ಕೊಂಡ್ರೆ ಏನು ಇದ್ರ ಅರ್ಥ ಎಂದು ಕೇಳಿದಂತೆ. ಯಾರಿಗೆ? ಫಾರೆಸ್ಟ್ ನಾಗರಾಜ್ಗೆ. ಯಾರು ಕೇಳಿದ್ದೋ? ಲೇಖಕರು. ಕುತ್ಕೊಳ್ಳಿ ಎಂದು ತನ್ನ ಎದುರಿನ ಒಂದು ಕುಚ್ಚಿ ತೋರಿಸುತ್ತಾ ನಾಗರಾಜ ತನ್ನ ಪುತ್ತೂರಿ ಉದುಲು ಬಿಪ್ಪಿ ಸರಿ ಮಾಡಿಕೊಂಡ. ಬನ್ನಿ ಬನ್ನಿ ಕುತ್ಕೊಳ್ಳಿ ಮಾತಾಡೋಣ ಅಂದ್ರೆ ಬಿಟ್ಟು ಮುಂದೆ ಇರುವಂತಹ ಒಂದು ಸೀಟ್ ಅನ್ನು ತೋರಿಸಿ ನಿನ್ನ ಮಾತನಾಡೋಕೆ ಪ್ರಾರಂಭಿಸ್ತಾನೆ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ಅಂಡರ್ಲೈನ್ ಮಾಡ್ಕೊಂಡು ವಿದ್ಯಾರ್ಥಿಗಳೇ, ಈ ಒಂದು ಸಾಲು ಮೂರು ಹಂತದ ಸಂದರ್ಭಕ್ಕೆ ಆ ಈಗಾಗಲೇ ಪರೀಕ್ಷೆಗೆ ಅತಿ ಹೆಚ್ಚು ಸಾರಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ವೆಪನ್ ಅಂದ್ರೆ ಆಯುಧ, ಆಯುಧ ಸಾರ್, ಆಯುಧ ನಮಗೆ ಮುಖ್ಯ. ಈ ಮೇಲಿನ ವಾಕ್ಯವನ್ನು ಕೆಟಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗತಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಫಾರೆಸ್ಟ್ ಆಫೀಸರ್ ನಾಗರಾಜ್ ಯಾರಿಗೆ ಹೇಳಿದಂತಹ ಮಾತು? ಲೇಖಕರಿಗೆ ಹೇಳಿದಂತಹ ಮಾತು ಇದು ಬರೀಬೇಕಾಗುತ್ತೆ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಸಾರ್. ವೆಪನ್ ಸಾರ್, ವೆಪನ್ ಬಹಳ ಮುಖ್ಯ. ಯಾವುದೇ ಒಂದು ಅಪರಾಧ ಮಾಡಿದ್ರೆ ಆ ಅಪರಾಧಕ್ಕೆ ಸಂಬಂಧಪಟ್ಟಂತ ಆಯುಧ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತದೆ. ಬಹುಶಃ ನಿಮಗೆ ಕೋರ್ಟಿನ ವ್ಯವಹಾರ ಗೊತ್ತಿಲ್ಲ ಅಂತ ಕಾಣ್ತದೆ ಸಾರ್. ಬಹುಶಃ ನಿಮಗೆ ಕೋರ್ಟಿನ ವ್ಯವಹಾರ ತಿಳಿದಿಲ್ಲ ಅಂತ ಕಾಣುತ್ತೆ. ನಾಳೆ ಕೋರ್ಟಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದ ಅಂತ. ಕತ್ತಿಯಲ್ಲಿ ಕಡಿದನೋ, ಕೊಡಲಿಯಲ್ಲಿ ಕಡಿದನೋ, ಗರ್ಗಸದಲ್ಲಿ ಕುಯ್ದನೋ? ಸಾರ್ ನಿಮ್ಗೆ ಕೋರ್ಟ್ ವ್ಯವಹಾರ ಗೊತ್ತಿಲ್ಲ ಅಂತಾರೆ. ಕೋರ್ಟಲ್ಲಿ ಲಾಯರ್ ಜಡ್ಜ್ ಇದ್ದು ಕೇಳ್ತಾರೆ ನಿಮಗೆ, ರೀ ಅವನ ಮರ ಯಾವುದರಲ್ಲಿ ಕಡಿದ? ಕತ್ತಿಯಲ್ಲಿ ಕಡ್ದನ, ಕುಡಿಲಿಯಲ್ಲಿ ಕಡ್ದನ, ಅಥವಾ ಇನ್ಯಾವುದ ಬೇರೆ ಆಯುಧದಲ್ಲಿ ಕಡ್ದನ ಅಂತ ಕೇಳಿದಾಗ ನಾವು ಅವನ್ನ ತೋರ್ಪಡಿಸ್ಬೇಕಾ ಬೇಡವಾ? ನೋಡಿರ್ತಾರೆ ಅವಾಗ ನಾವು ವೆಪನ್ ಹಾಜರು ಪಡಿಸ್ಬೇಕು ಬೇಡವಾ ಹೇಳಿ? ನೀವ್ಯಾಕೆ ಇಂತ ಕಾನೂನು ಬಾಹಿರ ಕೆಲಸಕ್ಕೆ ಕೊಡ್ಕೊಳ್ಳಿ ಕೊಟ್ರೆ ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ವೇ? ನೋಡಿ ಯಾವ ರೀತಿಯಾಗಿ ಫಾರೆಸ್ಟ್ ನಾಗರಾಜ್ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಇಲಾಖೆಯ ರೀತಿಯಲ್ಲಿ ನಮ್ಮ ಲೇಖಕರನ್ನ ಪ್ರಶ್ನೆ ಮಾಡ್ತಾರೆ. ನೋಡಿ ಸಾರ್, ನಿಮ್ಗೆ ಇನ್ನೂ ಅದರ ಬಗ್ಗೆ ಮಾಹಿತಿ ಕಡಿಮೆ ಇದೆ. ಕೋರ್ಟ್ನ ವ್ಯವಹಾರಗಳು ನಿಮ್ಗೆ ಅರ್ಥ ಆಗಲ್ಲ. ಕೋರ್ಟ್ ಹೋದ ಮೇಲೆ ಅಲ್ಲಿ ಕೇಳ್ತಾರೆ ಮರವನ್ನ ಯಾವ ಆಯುಧದಿಂದ ಕಡಿದನೆ? ಕುಡುಗಲ್ಲ, ಮಚ್ಚಲ್ಲ, ಅಥವಾ ಬೇರೆ ಆಯುಧದಿಂದ ಮರವನ್ನು ಕಡಿದಲ್ಲ ಅಂತ ಕೇಳುವಂತ ಸಂದರ್ಭದಲ್ಲಿ ನಾವು ತೋರ್ಪಡಿಸ್ಬೇಕಾ ಬೇಡವಾ ಇಲ್ಲಿ? ಅಂತ ಸಂದರ್ಭದಲ್ಲಿ ಇಂತಹ ಕಾನೂನು ಬಾಹ್ಯ ಕೆಲಸಕ್ಕೆ ನೀವು ಕೊಟ್ಟಿದ್ದೀರಲ್ಲ ಕತ್ತೆ, ಒಂದು ರೀತಿಯಲ್ಲಿ ನಿಮ್ದು ತಪ್ಪೆ ಸಾರ್ ಅಂತ ಲೇಖಕರ ಮೇಲೆ ಆರೋಪವನ್ನು ಮಾಡ್ತಾನೆ ನಮ್ಮ ಫಾರೆಸ್ಟ್ ನಾಗರಾಜ್ ಅವರು. ಅಲ್ರಿ, ಲೈಟ್ ಮೇಲೆ ಬಿದ್ದ ಮರ ತೆಗೆದು ಹಾಕುವುದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು? ಅಲ್ರಿ, ಏನ್ರಿ ನಿಮ್ಮ ಮಾತಂತೆ ನಾಗರಾಜ್ ಅವರೇ, ಒಂದು ಕರೆಂಟ್ ಲೈನ್ ಮೇಲೆ ಕೊಂಬೆ ಕೊಂಬಿದೆ, ಆ ಕೊಂಬೆಯನ್ನು ಕಡಿದು ಲೈಟ್ ಕ್ಲಿಯರ್ ಮಾಡೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮಂತ ಬಾಯಲ್ಲಿ ನಾನು ಒಂದು ಬಾರಿ ಕೇಳ್ತಾ ಇರೋದು ಅಂತ ಹೇಳಿದಾಗ, ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಅವನ ಡಿಪಾರ್ಟ್ಮೆಂಟ್ ಕಂಬದ ಮೇಲೆ ಬಿದ್ದರೆ ಅವನ ಅದನ್ನು ತೆಗೆದು ಹಾಕ್ಬೇಕು ಬೇಡುವ ಹೇಳಿ? ರೀ ನಾಗರಾಜ್ ಅವರೇ, ತಿಳ್ಕೊಳ್ಬೇಕು, ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಆ ದುರ್ಗಪ್ಪನ ಡಿಪಾರ್ಟ್ಮೆಂಟ್ನ ಕಂಬಿ ಮೇಲೆ ಅಂದ್ರೆ ವೈರ್ ಮೇಲೆ ಬಿದ್ದರೆ ತೆಗಿಬೇಕಾ ತೆಗಿಬಾರ್ದು ನೀವೇ ಹೇಳಿ? ಎಲ್ಲರೂ ಯಾವುದೇ ಕಾನೂನು ಬಾಹಿರ ಅಂತ ಮರು ಪ್ರಶ್ನೆಯನ್ನು ಮಾಡ್ತಾರೆ ಲೇಖಕರು. ನೋಡಿ ಸಾರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ನೋಡಿ ಸಾರ್, ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬೋರು ನೀವು. ಇದೆಲ್ಲ ನೀವು ಹೇಳ್ತೀರ ಅಷ್ಟು ಸಿಂಪಲ್ ಆಗಿಲ್ಲ ಸರ್, ಇವೆಲ್ಲ ನೀವು ಹೇಳುವಷ್ಟು ಸಿಂಪಲ್ ಅಲ್ಲ ಸರ್. ನಾವು ನೀವು ಮಾತಾಡ್ತಿದ್ವಲ್ಲ ಅಷ್ಟು ಸಿಂಪಲ್ ಆಗಿರಲ್ಲ ಸರ್ ಕತೆ. ನೀವಾಗೇ ಹೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀರಿ. ನೀವಾಗಿ ನೀವು ಕೇಳ್ತಿದ್ದರಿಂದ ನಾನು ವಿಧಿ ಇಲ್ಲದೆ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಪಿ ಡಬ್ಲ್ಯೂನವರು, ಕರೆಂಟಿನವರು, ಟೆಲಿಫೋನ್ನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್ ಸಾರ್. ನಿಮ್ಗೆ ಅರ್ಥ ಆಗಲ್ಲ ಸರ್ ನಮ್ಮ ಕಷ್ಟ ಏನು ಅಂತ. ಪಿ ಡಬ್ಲ್ಯೂ, ಕರೆಂಟಿನವರು, ಟೆಲಿಫೋನ್, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮ್ಮ ಡಿಪಾರ್ಟ್ಮೆಂಟ್ಗೆ ಎನಿಮಿ ನಂಬರ್ ಒನ್ ಶತ್ರುಗಳಲ್ಲೇ ಮೊದಲ ಶತ್ರುಗಳು ಈ ಮೂರು ಶತ್ರುಗಳು. ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್. ಇವ್ರಿಗೆ ಬುದ್ಧಿ ಕಲಿಸೋದಕ್ಕೆ ನಮ್ಗೆ ಗೊತ್ತಿದೆ. ಇವರೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ನಾನು ಕಲಿಸ್ತೀನಿ ಅಂತಂದ್ರೆ ಫಾರೆಸ್ಟ್ ನಾಗರಾಜ್ ನೋಡಿ, ರಸ್ತೆಗೆ ತಾರು ಹಾಕಲು ನಮ್ಮ ರಸ್ತೆ ಮರದೆಲ್ಲ ಕಡಿದು ತಾರು ಕಾಯಿಸ್ಕೊಳ್ತಾರೆ ಪಿ ಡಬ್ಲ್ಯೂ ಅವರು.
ನಾವು ರಸ್ತೆ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಸ್ತೆ ಇಕ್ಕೆಲಗಳಲ್ಲಿ ಅಕ್ಕಪಕ್ಕ ಇರುವಂತ ಮರಗಳನ್ನೆಲ್ಲ ಕಡಿದು ತಾರ್ ಕಾಯಿಸ್ಕೊಳ್ತಾ ಇದೀವಿ ಅಂತ ಪಿ ಡಬ್ಲ್ಯೂ ಅವ್ರು ಹೇಳ್ತಾರೆ. ಈ ಕರೆಂಟ್ನವರು ಟೆಲಿಫೋನ್ನವರು ಕಾಡು ಕಡಿದು ಹಾಡು ಮಾಡಿದ್ದಾರೆ, ಏನೋ ಲೈನ್ ಹಿಡಿದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಎಷ್ಟೋ ಕಾಡನ್ನ ಸರ್ವನಾಶ ಮಾಡಾಕಿದ್ದಾರೆ ನೋಡಿ. ಈ ಟೆಲಿಫೋನ್ ಅವರು ಮತ್ತೆ ಕರೆಂಟ್ ಅವರು ನಾವು ಹೊಸ ಲೈನ್ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಾಡನ್ನೆಲ್ಲ ಸರ್ವನಾಶ ಮಾಡಾಕಿದ್ದಾರೆ ಸರ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈಗ ಹಳ್ಳಿ ಹಳ್ಳಿಗೂ ಕರೆಂಟು ಟೆಲಿಫೋನ್ ಕೊಡ್ಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್. ನೋಡಿ ಸಾರ್, ಈಗ ಸರ್ಕಾರ ಪ್ರತಿ ಹಳ್ಳಿಗೂ ಪ್ರತಿ ಗ್ರಾಮಕ್ಕೂ ಕರೆಂಟ್ ಮತ್ತು ಟೆಲಿಫೋನ್ ಕೊಡ್ಬೇಕು ಅಂತ ಆರ್ಡರ್ ಮಾಡಿದೆ, ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಈಗೇ ನೆಪದಲ್ಲಿ ಲೈನ್ ಕ್ಲಿಯರ್ ಮಾಡುವಂತ ನೆಪದಲ್ಲಿ ಇವರು ಯಾವ ಮನೆಗೆ ಸೌದೆನೆ ಕೊಡ್ತಾ ಇಲ್ಲ. ನೀವು ಹೇಳಿದಂಗೆ ಇವರು ಸರ್ಕಾರ ಡಿಪಾರ್ಟ್ಮೆಂಟ್, ನಾವು ಸರ್ಕಾರ ಡಿಪಾರ್ಟ್ಮೆಂಟ್. ಆದ್ರೆ ಇವರು ಹೀಗೆ ಬಾಗಿಲು ಮುಚ್ಚೋಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ ಸರ್. ಸರ್ ನೀವು ಹೇಳ್ತಾರೆ ನಿಜಾನೇ, ಅವರು ಸರ್ಕಾರ ಡಿಪಾರ್ಟ್ಮೆಂಟ್, ನಾವು ಸರ್ಕಾರದ ಡಿಪಾರ್ಟ್ಮೆಂಟ್ ಹಂಗಂತ ಹೇಳಿ ಇವ್ರಿಗೆ ಇವ್ರು ಇದೇ ರೀತಿ ಕಾರ್ಪೊರೇಟ್ ನಾವು ನಾಳೆನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಾಗಿಲು ಮುಚ್ಚಬೇಕಾಗುತ್ತೆ. ಇವರಿಗೆ ಬುದ್ಧಿ ಕಲಿಸ್ಬೇಕು ಬೇಡ ನೀವೇ ಹೇಳಿ, ಈಗ ನೀವೇ ಹೇಳಿ ಸರ್. ಇಷ್ಟೆಲ್ಲ ಕಡಿಮೆ ಇವಾಗ ಬುದ್ಧಿ ಕಲಿಸ್ಬೇಕಾ ಕಲಿಸ್ಬಾರ್ದ? ನನಗೆ ನಾಗರಾಜ ಪಂಚ ಪರಿಚಯ ಇದ್ದ ಮನುಷ್ಯ, ನನಗೆ ಮೊದಲೇ ನಾಗರಾಜನ ಪರಿಚಯ ಇತ್ತು ಅಂತ ಲೇಖಕರು ಹೇಳ್ತಿದ್ರೆ, ನನ್ನ ಬೆನ್ನ ಹಿಂದೆ ನಿಂತಿರುವಂತ ದುರ್ಗಪ್ಪನ ಮುಂದೆ ಈ ರೀತಿಯ ಟೈಮ್ ಕಾಲದಲ್ಲಿ ಮಾತನಾಡುತ್ತಿರಬಹುದು ಎಂದು ಊಹಿಸಿದೆ. ನಾಗರಾಜ ನನ್ನ ಪರಿಚಯ ಇರಬೇಕಿದೆ, ಆದ್ರೆ ನನ್ನ ಪಕ್ಕದಲ್ಲಿ ನನ್ನ ಬೆನ್ನ ಹಿಂದೆ ದುರ್ಗಪ್ಪ ಆ ದುರ್ಗಪ್ಪನ ಭಯ ಬೀಳಿಸಿದಕ್ಕೆ ಈ ರೀತಿ ಜೋರಾಗಿ ಮಾತಾಡ್ತಾನೆ ಅಂತ ನನಗೆ ಗೊತ್ತು. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ. ದುರ್ಗಪ್ಪ ಮಾಡಿದಂತ ಕೆಲಸದಲ್ಲಿ ಅಂತ ಕೆಟ್ಟದ್ದೇನೋ ನನಗೆ ಕಾಣಿಸಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ನಾಗರಾಜ ಅವನನ್ನು ಕೋರ್ಟ್ಗೆ ಇಳಿಯುವುದು ಕೇಸ್ ಹಾಕುವುದು ಅಸಂಭವವೆಂದೇ ನನಗೆ ಅನಿಸಿತು. ಈ ನಾಗರಾಜ ಈ ಸಣ್ಣ ವಿಚಾರಕ್ಕೆಲ್ಲ ಕೋರ್ಟ್ಗೆ ಹಾಕೋ ಕೇಸ್ ಹಾಕೋದು ಕೋರ್ಟ್ಗೆ ಇಳಿಯೋದು ಇವೆಲ್ಲ ಸಾಧ್ಯವಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ದುರ್ಗಪ್ಪನಿಗೆ ಗಾಬರಿ ಮಾಡಲು ಈ ತಂಗಿಗೆ ಮಾತನಾಡುತ್ತಿರಬಹುದು ಊಹಿಸಿದೆ. ದುರ್ಗಪ್ಪನ ಭಯ ಬೀಳಿಸಲು ಈ ನಾಗರಾಜ ಮಾತಾಡ್ತಾರಂತ ನಾನಾದರೂ ಭಾವಿಸ್ತೀನಿ. ಹಾಗಾದ್ರೆ ನನ್ನ ಕೊಳ್ಳಿಗೆ ತರ್ಪಣ ಬಿಡೋದು ಒಳ್ಳೇದನ್ನೇ, ಹಾಗಾದ್ರೆ ನನ್ನ ಕೊಳ್ಳಿ ನಾನು ಮರ್ತೋಗ್ಬೇಕು ಅಂತ ನೀನು ತರ್ಪಣ ಬಿಡೋದನ್ನು ನಂಬ್ಕೊಳ್ಳಿ ಅಂತಾರೆ. ಅದ್ಯಾಕೆ ತರ್ಪಣ ಕೊಡ್ತೀರಿ ಸರ್? ಕೇಸ್ ನಡೀಲಿ, ನಂದು ತಪ್ಪು ಅವನ ತಪ್ಪು ತೀರ್ಮಾನ ಆಗಲಿ ಸರ್, ನೀವು ಯಾಕೆ ತರ್ಪಣ ಕೊಡ್ತೀರಿ? ಮರಿಬೇಡಿ, ಕೇಸ್ ನಡೀಲಿ, ಕೋರ್ಟಲ್ಲಿ ನನ್ನ ತಪ್ಪು ಅವ್ರ ತಪ್ಪು ಒಂದು ಯಾವುದೋ ಒಂದು ತೀರ್ಮಾನ ಆಗಲಿ. ಅಲ್ಲಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಅವ್ರ ಕೇಸ್ಗಳೇನ್ರಿ? ಆದ್ರೆ ನಾಗರಾಜ್ ಅವರೇ ಇದ್ಯಾವುದಾದ್ರೂ ತೀರ್ಮಾನ ಅವ್ರ ಕೇಸ್ಗಳೇನ್ರಿ? ನೀವೇ ಹೇಳಿ, ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರು ನಿಮಗೆ ಬುದ್ಧಿ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಿದ್ದರೆ ತಾನೇ ಕೇಸ್ ತೀರ್ಮಾನ ಆಗೋದಕ್ಕೆ. ಅಲ್ರೆಡಿ ನೀವು ಹೇಗೆ ಹಾಗೆ ಟೆಲಿಫೋನ್ ಡಿಪಾರ್ಟ್ಮೆಂಟು ಮತ್ತೆ ಕರೆಂಟ್ ಡಿಪಾರ್ಟ್ಮೆಂಟ್ ಬುದ್ಧಿ ಕಲಿಸ್ತೀವಿ ಅಂತಂದ್ರು, ಆ ಎರಡೂ ಡಿಪಾರ್ಟ್ಮೆಂಟ್ಗೂ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತಿದ್ದಾರೆ. ಅದರಲ್ಲಿ ಕಲಿಯಕ್ಕೆ ನೀವಾದ್ರೂ ಅವರಾದ್ರೂ ಸಿದ್ಧರಿರ್ಬೇಕಲ್ವಾ ಅಂತ ಲೇಖಕರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನಾಗರಾಜ್ ನಿರ್ಧಾರದಲ್ಲಿ ತಾವನ್ನ ನಿರ್ಧಾರ ಹೇಳ್ತಾನೆ. ನೋಡಿ ಸರ್, ಈಗ ಕೊಡಲಿ ಕೊಡೋದಕ್ಕಾಗಲ್ಲ, ನಮ್ಮ ಆಫೀಸ್ನ ಹೊರಗೆ ನಿಂತಿದ್ದಾವೆ ನೋಡಿದ್ದೀರಾ ಅಂಬಾಜಿಯ ಕಾರುಗಳು, ಅವೆಲ್ಲ ನಿಮ್ಮ ಕೊಡಲಿ ತರಾನೇ ಕಾನ್ಫಿಸಿಕೇಟ್ ಮಾಡಿ ತಂದವು. ಗಂಧ ಕಳ್ಳ ಸಾಗಾಣಿಕೆ ಮಾಡಿದವರು, ಕಾರು ಕದ್ದದ್ದು ಮಾಲು ಕದ್ದದ್ದು, ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದಲ್ಲ ಮಾಲಲ್ಲ ಬಿಡಿ. ಈ ಕಾರುಗಳನ್ನು ಇತ್ಯರ್ಥ ಆದಮೇಲೆ ಕೊಟ್ಬಿಡ್ತೀವಿ, ವಾರಸದಾಗ ಇಲ್ಲದಿದ್ರೆ ಹರಾಜು ಹಾಕ್ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ಪಡೆದಿರುವ ಕಾರುಗಳ ಬಗ್ಗೆ ಹೇಳಿದ. ನೋಡಿ ಸಾರ್, ನಾನು ಹೇಳ್ತಾ ಈಗ ಪ್ರಸ್ತುತ ನಿಮ್ಗೆ ಕೊಡಲು ಕೊಡಕ್ಕಾಗಲ್ಲ. ನಮ್ಮ ಆಫೀಸ್ ಅವ್ರಿಗೆ ನಿಂತಿದ್ದ ನೋಡಿ ಏನು ಕಾರುಗಳು ಯಾವ್ಯಾವ, ಗಂಧ ಕಳ್ಳ ಸಾಗಾಣಿಕೆ ಮಾಡಿರುವಂಥದ್ದು, ಮಾಲು ಕಳ್ಳತನ ಮಾಡಿರುವಂಥದ್ದು, ಕಾರುಗಳು ಕಳ್ಳತನ ಮಾಡಿರುವಂಥದ್ದು, ಸದ್ಯ ನಿಮ್ಮ ಕೂಡಲೇ ಕದ್ದ ಮಾಲಲ್ಲ. ನಾವ್ಯಾವ ಇಟ್ಕೊಳ್ಳಲ್ಲ ಸರ್, ಕೋರ್ಟಲ್ಲಿ ತೀರ್ಮಾನ ಆದ ತಕ್ಷಣ ವಾಪಸ್ ಹೋಗ್ಬಿಡ್ತೀವಿ. ಒಂದು ವೇಳೆ ವಾರಸದಾರಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ಹರಾಜಾಗ್ಬಿಡ್ತೀವಿ. ನಿಮ್ದೆಲ್ಲ ಕೇಸ್ ಮುಗಿನಿ, ತದನಂತರ ನಿಮ್ಮ ಒಂದು ಕೊಡಲಿ ನಿಮ್ಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಗೆ ನಿಂತಿರುವ ಒಂದು ಕಾರದ ಬಗ್ಗೆ ಮಾಹಿತಿಯನ್ನ ಲೇಖಕರಿಗೆ ನೀಡ್ತಾ ಇದ್ದಾನೆ ಫಾರೆಸ್ಟ್ ನಾಗರಾಜ್. ಮಲೆನಾಡಿನ ಮಲೆಗೆ ಕಾರುಗಳೆಲ್ಲವೂ ತುಕ್ಕು ಹಿಡಿದು ಕುರುಗುತ್ತಾ ಕುಳಿತಿದ್ದವು. ಈ ಮಲೆನಾಡಿನಲ್ಲಿ ಮಳೆ ಜಾಸ್ತಿ ಚಿಟಿ 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 ಮಳೆಗೆ ಅಲ್ಲಿರುವಂತ ಎಲ್ಲಾ ಕಾರುಗಳು ತುಕ್ಕು ಹಿಡಿದು ಬಿಟ್ಟಿರ್ತವೆ.
ಕೆಲವು ಕಾಲದಲ್ಲೇ ಆ ಒಂದು ಹುತ್ತ ಬಳ್ಳಿಗಳೆಲ್ಲ ಬೆಳೆಯುತ್ತೆ ಅಂತ ನೋಡಿ. ಒಂದು ಕಾಡಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು, ಇನ್ನೊಂದರ ಮೇಲೆ ಯಾವೋ ಕಾಡು ಬಳ್ಳಿಗಳು ಹಬ್ಬ ತೊಡಗಿದವು. ಅವುಗಳ ಸದ್ಯದ ಸೂಚನೆ ಎಷ್ಟು ನೋಡಿದ್ರೆ ಅವು ಎಂದಾದ್ರೂ ರಸ್ತೆ ಮೇಲೆ ಬೆಳೆದಿದ್ದು ಓಡಾಡುತ್ತವೆ, ಊಹಿಸಲು ಸಾಧ್ಯವಿಲ್ಲ. ಕೆಲವು ಕಾಲಗಳ ಚಕ್ರದಿಂದ ಹುತ್ತ ಬೆಳೆದ್ಬಿಟ್ಟಿವೆ, ಕೆಲವು ಕಾಲದ ಒಳಗಡೆ ಗಿಡಗಳು ಬಳ್ಳಿಗಳು ಬೆಳೆದ್ಬಿಟ್ಟಿವೆ. ನನಗನ್ಸುತ್ತೆ ಈ ಕಾರ್ಮಿಕ ಜೀವನದಲ್ಲಿ ಎಂದಾದ್ರೂ ರೋಡ್ ಮೇಲೆ ಓಡಾಡಿದ್ವಾ ಅನ್ನುವಂತಹ ಅನುಮಾನ ಲೇಖಕರಿಗೆ ಬರುತ್ತೆ. ಅವುಗಳ ಮೇಲಿನ ಕೇಸು ನಿತ್ಯಾರ್ಥವಾಗದೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿ ಅವರು ಕೆಲಸ ಕೊಡುತ್ತಿಲ್ಲ. ನನ್ನ ಪ್ರಕಾರ ಆ ಕೋರ್ಟ್ನಲ್ಲಿ ಕಾರುಗಳ ತೀರ್ಮಾನ ಆಗಿ ಹೊರಗೆ ಬರುವಷ್ಟೊತ್ತಿಗೆ ಆ ಕಾರು ಗುಜರಿಯಲ್ಲಿ ಕೆಲಸ ಬರಲ್ಲ, ಎಲ್ಲ ತುಕ್ಕಿಳಿ ಬಿಡ್ತವೆ ಅಂತ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ಸರಿ ಮೀನಾಲ, ನಾನು ಇನ್ನೊಂದು ಗುಳಿಗೆ ತಗೊಳ್ತೇನೆ. ನಾನು ಬಂದದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಯವರ ಆಗಿತ್ತು, ಅದು ಹೇಗೆ ಒಬ್ಬರ ಮೇಲೆ ಇನ್ನೊಬ್ಬರು ಕೇಸ್ ಹಾಕೊಳ್ತೀರಾ ಅಂತ ಕೇಳೋದಕ್ಕೆ, ಕೊಡಲೇ ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿ ಎಲ್ಲರೂ ಬುದ್ಧಿ ಕಲ್ಪನೆ ಕೊಡಿ ಎಂದು ಹೇಳುತ್ತಾ ಹೋಗಲು ಎಂದೆ. ಸರಿ ಮೀನಾಲ, ಕೊಡಲಿ ನೀವೇ ನಮಗೆ ಅರ್ಜೆಂಟ್ ಇದ್ರೆ ಕೊಡ್ಬೇಡಿ, ನೀವು ಆರಾಮಾಗಿ ಕೇಸ್ ಹಾಕಿ, ಕೇಸಲ್ಲಿ ಬಂದರೆ ಕೊಡಲಿ ಕೊಡಿ ಇಲ್ಲ ನೀವೇ ಇಟ್ಕೊಳ್ಳಿ. ನಾನು ಬಂದಂತ ಕಾರಣ ಅಂದ್ರೆ ಇಬ್ಬರು ಸರ್ಕಾರಿ ಉದ್ಯೋಗಿಗಳು, ಅದು ಹೇಗೆ ಒಬ್ಬರು ಇನ್ನೊಬ್ಬರ ಮೇಲೆ ಕೇಸ್ ಹಾಕೊಳ್ತೀರಾ ಅಂತದೆಲ್ಲ ಮಾಡೋದು ಬೇಡ ಅಂತ ಹೇಳೋಣ ಅಂತ ನಾನು ಬಂದೆ. ನಿಮ್ಮ ಅಚಲವಾದ ನಿರ್ಧಾರಕ್ಕೆ ನೀವು ಸೋಲೊಪ್ಪಬೇಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾಗರಾಜ್ ಏನನ್ಸಿತೋ ಏನೋ, ದುರ್ಗಪ್ಪನ ಕಡೆ ತಿರುಗಿ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾನ್ಯೂಮ್ ಕಳ್ಕೊಳ್ಳಿ ಅಂತ ಚಾಯ್ಸ್ ಮಾತಾಡ್ತೀಯಾ, ಹೇಳಿದೆ ಕೇಳಿದೆ ಡಿಪಾರ್ಟ್ಮೆಂಟ್ ನ ಮರ ಕಳೆದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನನ್ನ ಲಾಕಪ್ ಹಾಕ್ಸ್ಬಿಡ್ತೀನಿ, ಏನನ್ನು ತಿಳ್ಕೊಂಡಿದೀಯಾ ಎಂದು ಕೂಗಿ ಗಾಢ ರಾಮಪ್ಪನಿಗೆ ದುರ್ಗಪ್ಪನಿಗೆ ಕೊಡಲಿ ಕೊಟ್ಬಿಡು ಎಂದು ಹೇಳಿದ. ನಾಗರಾಜ ಏನನ್ಸ್ತೋ ಏನು, ಅಯ್ಯೋ ದೊಡ್ಡ ಲೆಕ್ಕ ಬಂದವರೇ ಪುಣ್ಯಜನ ತೇಜಸ್ವಿ ಬಂದಿದ್ದಾರೆ ನ್ಯಾನ ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಏ ದುರ್ಗಪ್ಪನ ತಿರುಗಿ ಏನೋ ಮರ ಯಾಕೆ ಕಳೀತಿ ಅಂತ ಕೇಳಿದ್ರೆ ಮ್ಯಾಲೆ ಒಬ್ಬರು ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ವಿಚಾರಿಸಿ ಮಾತಾಡ್ತೀನೋ, ಇನ್ನೊಂದ್ಸರಿ ಹೇಳಿದೆ ಕೇಳಿದೆ ಡಿಪಾರ್ಟ್ಮೆಂಟ್ ಮರ ಕಳೆದ್ರೆ ನಿನ್ನನ್ನು ಲಾಕಪ್ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ನಾಗರಾಜ ನಮ್ಮ ದುರ್ಗಪ್ಪನ ಮೇಲೆ ರೇಗಾಡ್ತಾ ಇದ್ದಾನೆ. ಕಡೆಗೆ ರಾಮಪ್ಪನನ್ನು ಕರೆದು ಅವನು ಕೊಡ್ಲಿ ಕೊಟ್ಬಿಡು ಅಂತ ಹೇಳಿದರು. ದುರ್ಗಪ್ಪ ಮತ್ತೆ ಮರ ನಾನು ಕಡಿದಿಲ್ಲವೆಂದು ಕೃಷ್ಣೇಗೌಡ ಆನೆಯನ್ನು ಮುರಿದು ಬಿಡಿಸಿದೆ ಎಂದು ಹಳೇ ಪ್ರವಾದ ಪುನರಾವರ್ತನೆ ಮಾಡಿದ. ಸಾರ್ ನಿಜವಾಗ ನನ್ನ ಮರ ಕಡ್ದಿಲ್ಲ ಸಾರ್, ಆ ಕೃಷ್ಣೇಗೌಡ ಆನೆಯ ಕೊಂಬೆ ಮುರಿದಾಕಿತ್ತು, ಆ ಲೈನ್ ಕ್ಲಿಯರ್ ಮಾಡಿದೆ ಅಷ್ಟೇ ನಾನು ಅಂತ ಹಳೆ ಕತೆ ಹೇಳ್ತಾನೆ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೈತ ನಾಗರಾಜ. ಹಾಗಂತ ಹೇಳಿಕೆ ಬರ್ಕೊಡ್ತೀಯ, ಹಾಗಿದ್ರೆ ಹೇಳು, ಅದನ್ನು ಹೇಳ್ಕೊಂಡು ಬಂದು ಆ ಅಂಬಾದಿಗಳ ಕಾರಣದಿಂದ ಕಟ್ಟಾಗಿ ಪರಿಹರಿಸ್ಬಿಡ್ತೀನಿ, ಇನ್ನ ಮುಖಾಲ ಏನಿದ್ರು ಬರವಣಿಗೆಯಲ್ಲಿರಲಿ, ಹಂಗಿದ್ರೆ ಮಾತ್ರ ನನ್ನ ಆಕ್ಷನ್ ತಗೊಳ್ಳೋದು ಎಂದ. ಏ ಏನು ಯಾವ ದುರ್ಗಪ್ಪ ಹೇಳಿದ ಮಾತನ್ನ ಕೇಳಿ 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 ರೇಗೋದಂತಹ ಫಾರೆಸ್ಟ್ ನಾಗರಾಜ್, ಹಂಗಂತ ನಿನ್ನ ಬರವಣಿಗೆ ಬರ್ತುಕೊಡು, ನೀನು ಬರವಣಿಗೆ ಬರ್ತುಕೊಟ್ಮೇಲೆ ಆ ಕೃಷ್ಣೇಗುಂಡ ಆನೆ ಅಂತ ಹೇಳ್ಕೊಂಬಂದು ಅಂಬಾದಲ್ಲಿ ಅದು ಕಟ್ಟಾಗ್ತೀನಿ, ಕಟ್ಟಾಗಿಟ್ಟು ಬರೇ ಆಗಿಬಿಡ್ತೀನಿ ಅಂತ ಹೇಳ್ತವನೆ. ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದನ್ನೇನು ಗುಣಗುತ್ತಾ ಗಾಢ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋದ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾದಿಡಾಕಂತಷ್ಟು ಸುಲಭವಾಗಿರಲಾರ್ದಂತ ನೆನೆಸಿತು. ದುರ್ಗಪ್ಪ ಮನಸ್ಸಲ್ಲಿ ನಾನು ನೋಡಿಲ್ಲ ಏನಿಲ್ಲ ಹೇಗೆ ಬರವಣಿಗೆ ಕೊಡಲಿ ಅಂತ ಹೇಳ್ಬಿಟ್ಟು ರಾಮಪ್ಪನ ಜೊತೆಯಲ್ಲೇ ಸ್ಟೋರ್ ರೂಮಿನ ಕಡೆ ಕೊಡಲಿ ಅಂತ ಕೊಡಕ್ಕೆ ಕೊಡ್ತಾನೆ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿ ತರುವಂಥದ್ದು ಕಾಲನ್ನು ತಂದಷ್ಟು ಸುಲಭವಲ್ಲ ಅಂತ ಲೇಖಕರಿಗೆ ಅನಿಸುತ್ತೆ.